ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಮೋದಕ್ಕಿದೆ ನೋಡಿ. ಇವತ್ತು ಹಬ್ಬದ ಪ್ರಯುಕ್ತ ಮೊಳಕೆ ಬಂದ ಹೆಸರು ಮತ್ತು ಕೆಸುವಿನ ಕಾಂಡದ ಗಸಿ ಮಾಡುವ. ಹೆಸರು ತಗೊಂಡಿದೆ ನೋಡಿ, ಮೊಳಕೆ ಬಂದಿದೆ. ಒಂದು ಟೊಮ್ಯಾಟೊ ಇದೆ, ಅಲ್ಲದೆ ಕೆಸುವಿನ ಹಾಲು ಕೇಸು ಅಂತ ಹೇಳ್ತಾರೆ ನೋಡಿ, ಇಂಥದ್ದು ಈ ರೀತಿಯಾಗಿದೆ ನೋಡಿ, ಕೊಲ್ಕೇಶಿಯ. ಇದೆ ದಂಟು ತೊಗೊಂಡಿದ್ದೇನೆ, ಇದನ್ನು ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ನಾವು ಕಟ್ ಮಾಡಿಕೊಳ್ಳುವ. ತೆಗೆಯುವ ಇದಕ್ಕೆ ಬರ್ತದೆ ನೋಡಿ, ಕ್ಲೀನ್ ಮಾಡ್ಕೊಳ್ಳೋಣ. ಕೊದ್ದಿಗೆ ಕೂಡ ಮಾಡ್ತಾರೆ, ನಾನೀಗ ಇಲ್ಲಿ ಹೆಸರು ಹಾಕಿಕೊಂಡು ಮಾಡ್ತೇನೆ. ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಳ್ಳೋಣ. ತುಂಬ ದಪ್ಪಾಗಿದೆ ನೋಡಿ, ಇದು ಎಲ್ಲ ಕಡೆಯಲ್ಲಿ ಆಗೋದಿಲ್ಲ, ನಾವು ನೆಡಬೇಕು ಗದ್ದೆಗಳಲ್ಲಿ ಅಥವಾ ರೋಡ್ ಸೈಡಲ್ಲಿ ಇರ್ತಾರಲ್ಲ, ಇಂಥ ಗಿಡ ಇರೋದಿಲ್ಲ. ಹಾಲು ಕೇಸು ತಿಂತಾರೆ, ಇದಕ್ಕೆ ಪೂರ್ತಿಯಾಗಿ ಸಿಪ್ಪೆ ತೆಗೆಯುವ. ಗಣೇಶ ಚತುರ್ಥಿಗೆ ಮನೆಯಲ್ಲಿ ಕಬ್ಬು ರೆಡಿಯಾಗಿದೆ ನೋಡಿ. ನೋಡಿ ಕಟ್ ಮಾಡಿಕೊಂಡೆ, ಇದನ್ನು ನೀರಲ್ಲಿ ಹಾಕಿ ತೊಳೆದು ಬೇಯಲಿಕ್ಕೆ ಹಾಕುವ. ಒಂದು ಟೊಮೆಟೊ ಮಾತ್ರ ಹಾಕ್ತಾ ಇದ್ದೇನೆ, ಸ್ವಲ್ಪ ಹುಳಿ ಹಾಕುವ. ಮಸಾಲೆ ಗ್ರೈಂಡ್ ಮಾಡುವಾಗ ಸ್ವಲ್ಪ ಹುಳಿ ಹಾಕ್ತಾ ಇದ್ದೇನೆ. ಒಂದು ಕಾಯಿ ತುರಿ ತೊಗೊಂಡಿದ್ದೇನೆ ನೋಡಿ, ಪೂರ್ತಿಯಾಗಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೇನೆ. ಸ್ವಲ್ಪ ಹುಳಿ ಹಾಕ್ತಾ ಇದ್ದೇನೆ, ಒಂದು ಟೀಸ್ಪೂನಷ್ಟು ಕೊತ್ತಂಬರಿ, ಮುಕ್ಕಾಲು ಟೀಸ್ಪೂನು ಜೀರ ಹಾಕ್ಕೊಂಡೆ, ಆಮೇಲೆ ಕಾಲು ಟೀಸ್ಪೂನ್ ಸಾಸಿವೆ, ನಾಲ್ಕು ಬೆಳ್ಳುಳ್ಳಿ ಹಾಕ್ತಾ ಇದ್ದೆ ನೋಡಿ, ಮೆಣಸು 8 ಉದ್ದ ಮೆಣಸು, 2 ಗಿಡ್ಡ ಮೆಣಸು ಹಾಕಿದ್ದೇನೆ. ಇದನ್ನು ನೈಸಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಬೇಯ್ತಾ ಬಂತು ನೋಡಿ, ಉಪ್ಪು ಹಾಕ್ತಾ ಇದ್ದೇನೆ, ಒಂದು 2 ಹಬೆ ಬರುವಾಗಲೇ ಅದು ಕದಡಿ ಹೋಗ್ತದೆ ನೋಡಿ. ಮಸಾಲೆ ರೆಡಿ ಆಯಿತು, ಇನ್ನು ಹಾಕುವ. ಮಸಾಲೆ ಹಾಕುವ, ಇದು ಸ್ಟೆಮ್ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ. ಸ್ವಲ್ಪ ನೀರು ಹಾಕ್ಕೊಳ್ಳುವ, ಕರೆಕ್ಟ್ ಇದೆಯಾ ಅಂತ ನೋಡುವ. ಬೇಕಿದ್ರೆ ಒಗ್ಗರಣೆ ಕೊಡ್ಬೋದು. ಇನ್ನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ, ಕುದಿ ಬರಲಿ.
ಪುಡಿ ಬರ್ತಾ ಇದೆ ನೋಡಿ, ಇನ್ನೊಂದು ಒಗ್ಗರಣೆ ಹಾಕುವ. ಒಗ್ಗರಣೆ ಹಾಕ್ತಾ ಇದ್ದೆ ನೋಡಿ, ರೆಡಿ ಆಯಿತು ನೋಡಿ. ಮೊಳಕೆ ಬಂದ ಹೆಸರು ಮತ್ತು ಕೆಸುವಿನ ದಂಟು, ಹಾಲು ಕೇಸು ಅಂತೇಳಿ ಹೇಳ್ತಾರೆ ಅದಕ್ಕೆ, ಅದು ದಂಟು. ಚೂರು ಕೂಡ ಏನು ನಮಗೆ ಗಂಟಲು ಕೆರೆತ ಆಗೋದಿಲ್ಲ. ಅದು ಹುಳಿ ಮತ್ತು ಟೊಮೆಟೊ ಹಾಕಿದ್ದೇವಲ್ವ, ತುಂಬ ಟೇಸ್ಟಿಯಾಗಿದೆ. ಯಾವುದು ಅನ್ನಕ್ಕೂ ಆಗ್ತದೆ, ದೋಸೆ ಇಡ್ಲಿ ಯಾವುದಕ್ಕೂ ತಿನ್ಬೋದು. ಇದನ್ನು ತುಂಬ ರುಚಿಕರವಾಗಿದೆ. ಅಲ್ಲದೆ ಈ ಆಷಾಢ ಮಾಸದಲ್ಲಿ ಇಂಥದ್ದೆಲ್ಲ ತಿಂದರೆ ತುಂಬ ಒಳ್ಳೆಯದು. ಕೆಸುವಿನ ಎಲೆಯನ್ನು ಯೂಸ್ ಮಾಡಿದರೆ, ಅಥವಾ ತಜಂಕ್ ಅಂತ ಹೇಳ್ತೇವೆ, ಚಟ್ಟೆ ಸೊಪ್ಪು ಮತ್ತು ಇದು ದಂಟು ಎಲ್ಲವೂ ಒಳ್ಳೆಯದು. ನೀವು ತಯಾರು ಮಾಡಿ, ಈಗಂತೂ ಸಿಗ್ತದೆ ಮಳೆಗಾಲದಲ್ಲಿ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಅಲ್ಲಿವರೆಗೆ ಕಾಯ್ತಾ ಇರಿ. ಬಾಯ್ ಬಾಯ್.